ನಮಸ್ಕಾರ ವೀಕ್ಷಕ ನಾನು ಡಾಕ್ಟರ್ ನಾರಾಯಣ್ ಮೊದಲೇ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಆನ್ ಡಿಮ್ಯಾಂಡ್ ಯಾಕಂದರೆ ನಮ್ಮೊಬ್ಬರು ವೀಕ್ಷಕರು ಲಾಸ್ಟ್ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಸರ್ ಕ್ಲೀಟೋರಿಯಸ್ ಸ್ಟಿಮ್ಯುಲೇಷನ್ ಮೇಲೆ ವೀಡಿಯೋ ಮಾಡಿ ಕ್ಲೀಟೋರಸ್ ಸ್ಟಿಮ್ಯುಲೇಷನ್ ಮೇಲೆ ವೀಡಿಯೋ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಪರ್ಟಿಕ್ಯುಲರ್ ಈ ವಿಡಿಯೋ ಎಲ್ಲರಿಗೂ ಗೊತ್ತಾಗಲಿ ಯಾಕಂದರೆ ಇದು ಫೋರ್ ಪ್ಲೇನಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಮೆನ್ ಸೆಕ್ಸ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ಕ್ಲೈಟೋರಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಫೀಮೇಲ್ಗೆ ಏಯ್ಟಿ ಪರ್ಸೆಂಟ್ ಸೆಕ್ಸುವಲ್ ಸ್ಟೆಪ್ ಏನಾಗುತ್ತೆ ರೆಡಿ ಆಗೋಕ್ಕೇನೆ ಇದೇ ಪಾರ್ಟಿ ಇಂಪಾರ್ಟೆಂಟ್ ಸೊ ಅದು ಪಾರ್ಟಿಯಲ್ಲಿ ಹೇಗೆ ಟಚ್ ಮಾಡಬೇಕು ಜೀಪ್ ಜೀ ಸ್ಪಾಟ್ ಬಗ್ಗೆ ತುಂಬ ಜನರಿಗೆ ಏನೇನೋ ಕ್ವಶನ್ಸ್ ಇರುತ್ತೆ ಜೀ ಸ್ಪಾಟ್ ಅಂದರೆ ಏನು ಸರ್ ಜೀ ಸ್ಪಾಟ್ನ ಹೇಗೆ ಕಂಡು ಹಿಡಿಬೇಕು ಅಂತ ಈ ಕ್ಲೈಟೋರಿಸ್ ಈಸ್ ನಥಿಂಗ್ ಬಟ್ ಜೀ ಸ್ಪಾಟ್ ಒಂದು ಕ್ವಾಯಿಂದು ಎರಡು ಮುಖ ಅಂತ ಹೇಳ್ಕೊಬೋದು ಈ ಕ್ಲೈಟೋರಸ್ ಎಷ್ಟು ಹೊರಗಡೆ ಇದೆ ಅದರದ್ದು ಟೆನ್ ಟೈಮ್ಸ್ ಒಳಗಡೆ ಇರುತ್ತೆ ಸೊ ಫಸ್ಟ್ ಟೈಮ್ ಫೋರ್ಮಸ್ ಕ್ಲಿಟೋರಸ್ ಅಥವಾ ಕ್ಲೈಟೋರಸ್ ಅಂದರೆ ಏನು ಇದು ಒಂದು ಫೀಮೇಲ್ ಪ್ರೈಮರಿ ಜೆನೈಟಲ್ ಆರ್ಗನ್ ಏನಂದರೆ ಪುರುಷರಲ್ಲಿ ಹೇಗೆ ಲಿಂಗ ಇರುತ್ತೆ ಪೆನಿಸ್ ಇರುತ್ತೆ ಪೆನಿಸ್ ಎದುರುಗಡೆ ನಿಷ್ಟೇ ಮುಖ ಇರುತ್ತಲ್ಲ ಫಾರ್ ಎಕ್ಸಾಂಪಲ್ ಇದು ತಾವೇನು ಪೆನಿಸ್ ತಿಳ್ಕೊಂಡ್ರೆ ಮುಂದಿನ ಇಷ್ಟು ಭಾಗ ಏನಿದೆಲ್ಲ ಇದಕ್ಕೆ ಗ್ಲಾನ್ಸ್ ಪೆನಿಸ್ ಅಂತೀವಿ ಓಕೆನಾ ಇದು ಶಿಸ್ನದ ಅತಿ ಸೆನ್ಸಿಟಿವ್ ಪಾರ್ಟ್ ಈ ಪಾರ್ಟ್ಗೆ ತಾವು ಟಚ್ ಮಾಡಿಬಿಟ್ರೆ ತಮ್ಮ ಪಾರ್ಟ್ನರ್ ಟಚ್ ಮಾಡಿಬಿಟ್ರೆ ಇಮ್ಮಿಡಿಯೇಟ್ಲಿ ಇದು ನಿಮುರುಗಿ ಬಂದ್ಬಿಡುತ್ತೆ ಒಳ್ಳೆಯ ಉದ್ರೇಕ ಬರುತ್ತೆ ಸೆಕ್ಸ್ ಮಾಡ್ಬೇಕಂತ ಫೀಲಿಂಗ್ ಬರುತ್ತೆ ಹೇಗೆ ಪುರುಷರ್ನಲ್ಲಿ ಈ ಇಷ್ಟು ಒನ್ ಇಂಚ್ ಪಾರ್ಟು ಇಸ್ ವೆರಿ ಇಂಪಾರ್ಟೆಂಟ್ ಆ ಥರನೇ ಫೀಮೇಲ್ನಡಿ ಕ್ಲೈಟೋರಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ಲೈಟೋರಿಸ್ ಅಂದರೆ ಏನು ನಾನು ಜಸ್ಟ್ ಒಂದು ಡೆಮೋಕ್ಕಾಗಿ ತೋರಿಸ್ತಿದ್ದೀನಿ ಯಾವುದೋ ರೀತಿ ತಪ್ಪು ತಿಳ್ಕೊಬಾರ್ದು ಯಾಕಂದರೆ ಜಸ್ಟ್ ಒಂದು ಡೆಮೋಕ್ಕಾಗಿ ನಾನು ತೋರಿಸ್ತಿದ್ದೀನಿ ಇದು ಏನಂದರೆ ಜಸ್ಟ್ ಇಮ್ಯಾಜಿನ್ ಇದು ಒಂದು ಯೋನಿ ಇದೆ ಅಂತ ಈ ಯೋನಿನಲ್ಲಿ ಇಲ್ಲಿ ಯೋನಿಗಿಂತ ಮೇಲೆಗಳೇ ಜಸ್ಟ್ ಒಂದು ಕಡಲೆ ಬೀಜ ಥರ ಅಥವಾ ಒಂದು ಪೀನಟ್ ಥರ ಒಂದು ಎಕ್ಸ್ಟ್ರಾ ಮಾಸ್ ಇರುತ್ತೆ ನೋಡಿ ಅದೇ ಅದೇಕ್ರಸ್ ಇದರದೇ ಆದ ಒಂದು ದೊಡ್ಡ ಕಲ್ಪನೆ ಇದೆ ಇದರದೇ ಆದ ಒಂದು ದೊಡ್ಡ ವರ್ಲ್ಡ್ ಇದೆ ಇದ್ರ ಬಗ್ಗೆ ತಮಗೆ ಗೊತ್ತಿಲ್ಲ ಅಂದರೆ ತಮಗೆ ಸೆಕ್ಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅರ್ಥ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದಕ್ಕಿಂತ ಸ್ವಲ್ಪ ಮತ್ತೊಂದು ಡೆಮೋನಲ್ಲಿ ಏನಂದರೆ ಇದು ಕಂಪ್ಲೀಟ್ ಅಂತ ತಿಳ್ಕೊಳ್ಳಿ ಇದರ್ನಲ್ಲಿ ಈ ಕೆಳಗಡೆದೇನು ಹೋಲ್ ಏನು ಈ ಹೋಲ್ ಇದಕ್ಕಂತಾರೆ ವೆಜೇನಾ ಇದು ನಿಮಗೆ ಸೆಕ್ಸ್ ಮಾಡೋಕ್ಕೆ ಅದರ ಮೇಲೇ ಒಂದು ಚಂದ ಹೋನ ಇರುತ್ತೆ ಅದು ಸ್ವಲ್ಪ ಯುರಿನ್ ಪಾಸ್ ಮಾಡೋಕ್ಕಿರುತ್ತೆ ಆ ಯುರಿನ್ ಪಾಸ್ ಮಾಡಾದ ಮೇಲೆ ಏನು ಒಂದು ಸ್ವಲ್ಪ ಕಡಲೆ ಬೀಜ ಅಥವಾ ಪೀನಟ್ಸ್ ಥರ ಒಂದು ಗ್ರೋತ್ ಇರುತ್ತೆ ಮಾಂಸ ಇರುತ್ತೆ ಅದೇ ಈಸ್ ನಥಿಂಗ್ ಬಟ್ ಕ್ಲಿಟೋರಸ್ ಅಥವಾ ಇದಕ್ಕೆ ಚಂದ್ರನಾಡಿನೋ ಅಂತಾರೆ ಅಥವಾ ಮಹಿಳೆಯವರು ಸಿಸ್ನಾ ಅಂತಾರೆ ಹೇಗೆ ಪುರುಷರ ಗ್ಲಾನ್ಸ್ ಪೆನಿಸ್ ಸಿಸ್ನೆ ಇದೆ ಮಹಿಳೆಯರದು ಇದು ಕ್ಲೀಟೋರಸ್ ಇದೆ ಸೊ ಈ ಪಾರ್ಟು ಇದನ್ನ ಸ್ವಲ್ಪ ಮತ್ ಡೆಮ್ ಫರ್ದರ್ ಎಲಾಬೊರೇಟ್ ಮಾಡ್ತೀನಿ ಇದು ಹೊರಗಡೆ ಎಷ್ಟು ಕಾಣಿಸ್ತಾ ಇದೆ ನೋಡಿ ಅದರದ್ದು ಹತ್ತು ಟೈಮ್ ಜಾಸ್ತಿ ಒಳಗಡೆ ಇರುತ್ತೆ ಮತ್ತೊಂದು ಡೆಮೋ ಇಮ್ಯಾಜಿನ್ ಇದು ಒಂದು ವ್ಯಜಯನ ಇದೆ ಅಂತ ಇಲ್ಲಿಂದ ಏನು ಅಂಶ ಇದೆಯಲ್ಲ ಇದಕ್ಕೆ ಕ್ಲಿಟೋರಸ್ ಅಂತಾರೆ ಈ ಕ್ಲಿಟ್ರಸ್ ಬರೀ ಇಲ್ಲೇ ಇರಲ್ಲ ಈ ವ್ಯಜೈನ ಸುತ್ತಮುತ್ತ ಎಲ್ಲ ಕಡೆ ಇರುತ್ತೆ ಇವಾಗ ನಾನು ಬೆರಳು ಕಾಣಿಸ್ತಿರ್ಬಹುದಲ್ಲ ಸೊ ಇದ್ರ ಜಸ್ಟ್ ಇದು ಒಂದು ಕೀ ಅಷ್ಟೇ ಬಟ್ ಕಂಪ್ಲೀಟ್ ಲಾಕ್ ವ್ಯಜೆನಾಥ್ ಕಂಪ್ಲೀಟ್ ಸರೌಂಡಿಂಗ್ ಇರುತ್ತೆ ಅದು ನೀವು ಇಲ್ಲಿ ಎಷ್ಟು ಸ್ಟಿಮ್ಯುಲೇಷನ್ ಮಾಡ್ತೀರಾ ತಮ್ಮ ಕೈದಿಂದ ಸ್ಲೋಲಿ ಸ್ಲೋಲಿ ಇದು ಆಕ್ಟಿವೇಟ್ ಆಗಿಬಿಡುತ್ತೆ ಒಳಗಡೆ ಇದು ಸತಿ ಆಕ್ಟಿವೇಟ್ ಅಂದ್ರೆ ಅವಾಗ ವೆಜೇನಾದಿಂದ ಸ್ಲೋಲಿ ಸ್ಲೋಲಿ ಮಾಯಿಶ್ಚರ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಕ್ಲಿಟ್ರಸ್ ಇಷ್ಟು ಮಾತ್ರ ಇಲ್ಲ ಅಷ್ಟು ಬರೀ ತಮಗೆ ಹೊರಗಡೆ ಕಾಣಿಸೋದು ಬಟ್ ಇದು ನೋಡಿದ್ರೆ ಇದು ಒಂದು ದೊಡ್ಡ ಪ್ರಪಂಚ ಹೊರಗಡೆ ಎಕ್ಸ್ಟ್ ಟಮ್ನ ಸೊ ಇದ್ರದ್ದು ವಿಶೇಷತೆ ಏನಂದ್ರೆ ತಾವು ಯಾವುದೋ ತಮ್ಮ ಪಾರ್ಟ್ನರ್ ಕೇಳಿ ಸೆಕ್ಸ್ ಮಾಡಬೇಕಂದ್ರೆ ಡ್ಯೂರಿಂಗ್ ಸೆಕ್ಸ್ ಅವರಿಗೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಅಥವಾ ಡ್ಯೂರಿಂಗ್ ಸೆಕ್ಸ್ ಅವ್ರಿಗೆ ಜಾಸ್ತಿ ಪ್ಲೇಜರ್ ಬರುತ್ತೆ ಅಥವಾ ಫೋರ್ ಪೇರ್ ನಲ್ಲಿ ಜಾಸ್ತಿ ಬರುತ್ತೆ ಅಂದ್ರೆ ಅವ್ರು ಏನು ಹೇಳ್ತಾರೆ ಏಯ್ಟಿ ಪರ್ಸೆಂಟ್ ಟೈಮ್ ಫ್ಲೋರ್ ಪೇನ್ನಲ್ಲಿ ಜಾಸ್ತಿ ಅವರಿಗೆ ಇಂಟ್ರೆಸ್ಟ್ ಬರೋದು ಅಥವಾ ಈ ಫ್ಲೋರ್ ನಲ್ಲಿ ತುಂಬ ಚೆನ್ನಾಗಿ ಫೀಲಿಂಗ್ ಬರೋದು ಯಾಕಂದರೆ ಈ ಕ್ಲಿಟೋರಸ್ ಏನಿದೆಯಲ್ಲ ಅದರಲ್ಲಿ ತುಂಬ ಹೈಲಿ ಡೆನ್ಸ್ ನರ್ವ್ಸ್ ಇರುತ್ತೆ ಆ ನರ್ವ್ಸ್ ಸ್ಪೈನಲ್ ಕಾರ್ಡ್ದಿಂದ ಬ್ರೈನ್ಗೆ ಒಂದು ಹ್ಯಾಪಿ ಮೆಸೇಜ್ ಕರ್ಕೊಂಡು ಹೋಗುತ್ತೆ ಸೊ ನೀವು ಲೈಂಗಿಕ ಕ್ರಿಯೆಯಲ್ಲಿ ಹೇಗೆ ಪಾಲ್ಗೋಬೇಕಂತ ನನ್ನದು ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ವೀಡಿಯೋ ಇದೆ ಇನ್ನು ಇನ್ ಕೇಸ್ ತಾವು ನೋಡಿಲ್ಲ ಅಂದರೆ ತಾವು ನೋಡಿ ಅದರಲ್ಲಿ ನಾನು ಡೀಟೇಲಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನಂದರೆ ಸೆಕ್ಸ್ ಮಾಡುವಾಗ ಬರೇ ಇದು ಅಷ್ಟೇ ಇಂಪಾರ್ಟೆಂಟ್ ಇರೋಲ್ಲ ಅದಕ್ಕಿಂತ ಮುಂಚೆ ಏನು ಫೋರ್ ಪ್ಲೇ ಅಂತೀವಿ ನೋಡಿ ಏಯ್ಟಿ ಪರ್ಸೆಂಟ್ ಆಫ್ ದ ಟೈಮ್ ನಿಮ್ಮ ಫೀಮೇಲು ಅಥವಾ ನಿಮ್ಮ ಪಾರ್ಟ್ನರು ಅಲ್ಲೇ ಫೋರ್ ಪ್ಲೇನಲ್ಲಿ ಅವ್ರು ತೃಪ್ತಿ ಆಗಿಬಿಡ್ತಾರೆ ಆ ತೃಪ್ತಿ ಪಡಿಬೇಕಂದ್ರೆ ಈ ಪಾರ್ಟ್ನ ಅಥವಾ ಸ್ಟಿಮ್ಯುಲೇಟ್ ಮಾಡಬೇಕು ಸ್ಟಿಮ್ಯುಲೇಟ್ ಹೇಗೆ ಹೇಗೆ ಮಾಡ್ಬೋದು ಒನ್ ಈಸ್ ತಮ್ಮ ಎರಡು ಫಿಂಗರು ತುಂಬ ಜೆಂಟಲ್ ಮಾಡಬೇಕು ಯಾಕಂದ್ರೆ ತುಂಬ ಸೂಕ್ಷ್ಮ ಆಗಿ ಇದು ಇರುತ್ತೆ ಈ ಥರ ಅದಕ್ಕೆ ಟಚ್ ಮಾಡೋದು ಸ್ಲೋಲಿ ರಬ್ ಮಾಡೋದು ಕ್ಲಾಕ್ ವೈಸು ಅಥವಾ ಆ್ಯಂಟಿ ಕ್ಲಾಕ್ ವೈಸು ಸ್ವಲ್ಪ ಅಥವಾ ಒಳಗಡೆಯಿಂದ ಹೊರಗಡೆ ಒಳಗಡೆಯಿಂದ ಹೊರಗಡೆ ಸೊ ಈ ಥರ ಮಾಡಿಬಿಟ್ರೆ ಸ್ಲೋಲಿ ಸ್ಲೋಲಿ ಅವ್ರು ಉದ್ರೇಕ ಬರಕ್ಕೆ ಸ್ಟಾರ್ಟ್ ಆಗೋದೆ ಎರಡನೇದು ತಾವು ಓರಲ್ ಸೆಕ್ಸ್ ಮಾಡುವಾಗ ತಮ್ಮ ಟಂಗ್ದಿಂದ ಸ್ಟಿಮ್ಯುಲೇಟ್ ಮಾಡ್ಬೋದು ಟಂಗ್ದಿಂದ ಲೀಪ್ ಮಾಡ್ಬೋದು ಟಂಗ್ದಿಂದ ಕೀಸ್ ಮಾಡ್ಬೋದು ಅದನ್ನು ಸ್ಮೂತ್ ಮಾಡ್ಬೋದು ಅವಾಗ ಇಮಿಡಿಯೇಟ್ಲಿ ಆ ಪರ್ಟಿಕ್ಯುಲರ್ ಪಾರ್ಟ್ ಆ್ಯಕ್ಟಿವೇಟ್ ಆಗುತ್ತೆ ಯುವರ್ ಪಾರ್ಟ್ನರ್ ಸ್ಟಾರ್ಟ್ ಬ್ರೀತಿಂಗ್ ಫಾಸ್ಟ್ ಫಾಸ್ಟ್ ಬ್ರೀತಿಂಗ್ ಆಗಿಬಿಟ್ಟು ನಿಮಗೆ ಇಮ್ಮಿಡಿಯೆಟ್ಲಿ ಜೋರಾಗಿ ಟೈಟ್ ಆಗಿ ಹೋಲ್ಡ್ ಮಾಡ್ತಾರೆ ಸೊ ಈ ಲೈಟ್ರಸ್ ಸೆನ್ಸೇಷನ್ ಬಗ್ಗೆ ತಾವು ಇದ್ರ ಮಾಸ್ಟರ್ ಆಗಿಬಿಟ್ರೆ ಇದನ್ನ ಚೆನ್ನಾಗಿ ಹೇಗೆ ಆಟ ಆಡಿಯೋ ಕಲ್ತ್ಬಿಟ್ರೆ ನೀವು ಸೆಕ್ಸ್ನಲ್ಲಿ ಒಂದು ಒಳ್ಳೆ ರೀತಿ ರ್ಯಾಂಕ್ ಸ್ಟೂಡೆಂಟ್ ಥರ ಆಗಿಬಿಡ್ತೀರ ಯಾಕಂದರೆ ತುಂಬ ಹುಡುಗರಿಗೆ ತುಂಬ ಮೇಲ್ಗೆ ಬರೀ ಸೆಕ್ಸ್ ಅಂದರೆ ಪೆನಿಸ್ನ ಒಳಗಡೆ ಯೋನಿ ಒಳಗಡೆ ಹಾಕ್ಬಿಟ್ಟು ಹೊರಗಡೆ ತೆಗಬೇಕು ಇದು ಯೋನಿ ಒಳಗಡೆ ಹಾಕ್ಬಿಟ್ಟು ಹೊರಗಡೆ ತೆಗಬೇಕು ಈ ಥರ ಆ್ಯಕ್ಟಿವಿಟಿ ಅಂತ ತಿಳ್ಕೊಂಡಿದ್ದಾರೆ ಬಟ್ ಯೋನಿ ಒಳಗಡೆ ಹೋಗೋಕ್ಕಿಂತ ಮುಂಚೆನೆ ಈ ಕ್ಲಿಟೋರಸ್ ಅಂತ ಪಾರ್ಟ್ ಬಗ್ಗೆ ಅವ್ರು ಜಾಸ್ತಿ ಗಮನ ಕೊಡಲ್ಲ ಬಟ್ ಇವಾಗ ಈ ವಿಡಿಯೋ ನೋಡ್ದಾದ್ಮೇಲೆ ಮೇಲೆ ಇವತ್ತು ತಾವು ಟ್ರೈ ಮಾಡಿ ಕ್ಲಿಟೋರಸ್ನ ಟಚ್ ಮಾಡೋಕ್ಕೆ ಅದರ ಜೊತೆಗೆ ಆಟ ಆಡೋಗೆ ಅದಕ್ಕೆ ಕಿಸ್ ಮಾಡೋಕೆ ಅದಕ್ಕೆ ಲೀಕ್ ಮಾಡೋಕ್ಕೆ ತಮ್ಮ ಪಾರ್ಟ್ನರ್ಗೆ ಎಷ್ಟು ಎಂಜಾಯ್ಮೆಂಟ್ ಬರ್ತಾ ಇರುತ್ತೋ ಅಷ್ಟೇ ಎಂಜಾಯ್ಮೆಂಟ್ ಬರುತ್ತೆ ತಾವು ಓವರ್ ಆಲ್ ಕೊಡುವಾಗ ತಾವು ಕ್ಲಿಟೋರಸ್ನ ಓರಲ್ಲಿ ಲೀಕ್ ಮಾಡಿ ಟಚ್ ಮಾಡಿ ತಮ್ಮ ಪಾರ್ಟ್ನರ್ ತಮಗೆ ಪೆನಿಸ್ಗೆ ಓರಲ್ ಮಾಡ್ತಾ ಇರ್ತಾರೆ ಆವಾಗ ಇಬ್ಬರು ಒಳ್ಳೆಯ ರೀತಿ ಆಕ್ಟಿವೇಟ್ ಆಗ್ತೀರಾ ಏಯ್ಟಿ ಪರ್ಸೆಂಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ಆಗುತ್ತೆ ಲಾಸ್ಟ್ ಒಂದು ಎರಡು ನಿಮಿಷನೂ ಜಸ್ಟ್ ಒಂದು ಪೆನಿಟ್ರೇಷನು ಅಥವಾ ಸೆಕ್ಸ್ ಮಾಡಿಬಿಟ್ರೆ ಅಷ್ಟು ಸಾಕು ಸೆಕ್ಸ್ ಬರೀ ಟ್ವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟೇ ಬರೀ ಇದೇ ಫೋರ್ ಪ್ಲೇನಲ್ಲಿ ತಮ್ಮ ಪಾರ್ಟ್ನರ್ ಡಿಸ್ಚಾರ್ಜ್ ಆಗ್ತಾರೆ ಅಥವಾ ಅಂತ ಹೇಳ್ತೀವಿ ನೋಡಿ ಅಂದರೆ ಸೆಕ್ಸ್ದು ಲಾಸ್ಟ್ ಏನು ಸ್ಟೇಜ್ ಇದೆಯಲ್ಲ ಏಯ್ಟಿ ಪರ್ಸೆಂಟ್ ಅಪ್ ದ ಟೈಮ್ ಬರೀ ಫೋರ್ ಪ್ಲೇನಲ್ಲಿನೇ ಅಚೀವ್ ಆಗುತ್ತೆ ಸೊ ಕ್ಲಿಟೋರಸ್ ವೀಡಿಯೋ ಸ್ಪೆಷಲಿ ಒಂದು ಪೇಶ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ರೆಗ್ಯುಲರಾಗಿ ಸರ್ ಕ್ಲಿಟೊರಸ್ ಬಗ್ಗೆ ವೀಡಿಯೋ ಮಾಡಿ ಕ್ಲಿಟೊರಸ್ ಸ್ಟಿಮ್ಯುಲೇಷನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರು ಸೊ ಈ ವಿಡಿಯೋ ಅವ್ರಗಿಯೇ ಡೆಡಿಕೇಟ್ ಮಾಡ್ತಾ ಇದ್ದೀನಿ ತಾವು ನೋಡಿ ತಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಯಾಕಂದರೆ ಈ ಥರ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮಗೆ ಯೂಸಲಿ ಯಾರೋ ಇಷ್ಟು ಡೀಟೇಲ್ ಆಗಿ ಹೇಳ್ಕೊಡೋಲ್ಲ ಹೇಳಿದ್ರು ಇಷ್ಟು ಸೈನ್ಸು ಅದರ ಬಗ್ಗೆ ಲಾಜಿಕ್ಕು ಎಲ್ಲ ಹೇಳ್ಕೊಡೋಲ್ಲ ಸೊ ಇನ್ ಕೇಸ್ ಇನ್ನವರೆಗೂ ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ